ಸಿ ಎರಡು ಮಾತುಗಳನ್ನಾಡಿ ಈ ಸಮಾರಂಭದಲ್ಲಿ ಒಂದೆರಡು ಮಾತುಗಳನ್ನಾಡಿ ನಮಗೆ ಒಂದೆರಡು ವಿಷಯಗಳನ್ನು ಹೇಳಲಿಕ್ಕಿದ್ದಾರೆ. ಉಳ್ಳಾಲ ದರ್ಗಾದ ಅಧ್ಯಕ್ಷರು, ಉಳ್ಳಾಲ ಮಂಡಲ ಮಾಜಿ ಪ್ರಧಾನವರು ಆದ ಬಹುಮಾನ್ಯ ಅಬ್ದುಲ್ ರಶೀದ್ ಹಾಜಿ ಅಧ್ಯಕ್ಷರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಅಲ್ ಮದೀನಾ ಕೇಂದ್ರದಲ್ಲಿ ನಡೆಯುವಂಥ ಹುಬ್ಬುರ್ ರಸೂಲ್ ಕಾರ್ಯಕ್ರಮದ ರೂವಾರಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ದುವಾ ಮೂಲಕ ಸದಾ ಹರಿಸುವಂಥ ಸರಫುಲ್ ಉಲಮಾ ಅಬ್ಬಾಸ್ ಮುಸ್ಲಿಯಾರ್ರವರೇ, ಈ ವೇದಿಕೆಯಲ್ಲಿ ಪ್ರಾರಂಭದಲ್ಲಿ ದುವಾ ಮಾಡಿದಂಥ ಉಜ್ರೆ ತಂಗಲ್ರವರೇ, ಬಹಳ ವಿಶಾಲವಾಗಿ ಸಾಚಾರ ವರದಿಯ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೌಲಿದ್ ಬಗ್ಗೆ ಮಲೆ ಮಧ್ಯೆ ಕೂಡ ನಮಗೆ ವಿಚಾರವನ್ನು ನೀಡಿದಂಥ ನಮ್ಮ ಮಿತ್ರ ಸಹದಿ ಉಸ್ತಾದ್ರವರೇ, ವೇದಿಕೆ ಮೇಲೆ ಇರುವ ಎಲ್ಲ ಉಸ್ತಾದ್ಗಳವರೇ, ಇಲ್ಲಿ ಸೇರಿದ ದೂರ ದೂರ ಇರುವಂಥ ನನ್ನ ಸಹೋದರರೇ, ಈ ವೇದಿಕೆ ಮೇಲೆ ಹುಬ್ಬುರ್ ರಸೂಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ, ಮಾತನಾಡುವುದಿಲ್ಲ ಬಂದು ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸರಫುಲ್ ರಮರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ನಾನು ಮಾತಾಡುವಷ್ಟು ಇವತ್ತಿನ ಈ ಸೇಜೆಯಲ್ಲಿ ನಾನು ಸದ್ಯ ತಯಾರಿಲ್ಲ ಅಂತ ಹೇಳುವ ಮಾತು ಹೇಳಿ, ಉಸ್ತಾದ್ರವರು ಕಳೆದ 20 ವರ್ಷಗಳ ಹಿಂದೆ ಈ ವಿಶಾಲವಾದ ಒಂದು ಮೈದಾನವನ್ನು ಅದು ಯಾವ ರೂಪದಲ್ಲಿ ಏನು ಅಂತ ಹೇಳಿ ಇಲ್ಲಿದ್ದವರಿಗೆಲ್ಲ ಹೆಚ್ಚಿನವರಿಗೆ ಗೊತ್ತಿದೆ. ಆದರೆ ಇದೀಗ 20 ವರ್ಷಗಳಂತ ಬಹಳಷ್ಟು ಕಣ್ಣು ತುಂಬುವಂಥ ಒಂದು ಈ ಕೇಂದ್ರ ನಿಜವಾಗಿಯೂ ಉಸ್ತಾದ್ರವರ ಈ ಕೆಲಸವನ್ನು ನಾವು ಎಷ್ಟು ಮೆಚ್ಚಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ಈ ಒಂದು ಸ್ಥಾಪನೆಯಲ್ಲಿ ಬರಬೇಕಾದರೆ ಎಷ್ಟು ತೊಂದರೆಗಳನ್ನು ಅವರು ಅನುಭವಿಸಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಾನು ಕೆಲವೊಂದನ್ನು ನಾನು ಈ ಹಿಂದೆ ತಿಳ್ಕೊಂಡಿದ್ದೇನೆ. ಆದರೆ ಎಲ್ಲವನ್ನು ಒತ್ತಿ ನಿಂತುಕೊಂಡು ಒಂದು ಉದಾತ್ತ ಮನಸ್ಸಿನಲ್ಲಿ ಈ ಕೇಂದ್ರವನ್ನು ಬೆಳೆಸಿ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ವಿದೇಶದಲ್ಲಿ ಕೂಡ ಹೆಸರುವಾಸಿಯಾದಂಥ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಇದನ್ನು ಮುನ್ನಡೆಸುವಂಥ ಶಕ್ತಿ ಅಲ್ಲಾಹು ತಾಲ ಸರಫುಲ್ ರಮಣಿಗೆ ನೀಡಲಿ ಅಂತ ಹೇಳಿ ನಾನು ಹಾರೈಸಿ, ಈ ಮಳೆ ಬರುವಂಥ ಸಂದರ್ಭದಲ್ಲಿ ಅವರು ಹೃದಯವಂತಿಕೆ, ಅವರ ಹೃದಯ ವಿಶಾಲತೆ, ಅವರ ಉದಾರ ಮನಸ್ಸು ಏನಿದೆ ಅಂತ ಹೇಳುವಂಥದ್ದನ್ನು ನಾನು ಈಗ ಒಂದು ಚಿಕ್ಕ ವಿಚಾರವನ್ನು ಕಂಡುಕೊಂಡೆ. ವೇದಿಕೆ ಮುಂಭಾಗದಲ್ಲಿ ನಿಂತಂಥ ಒಬ್ಬ ಪ್ರಾಯಸ್ಥರು ಮಲೆಗೆ ನೆನೀತಾ ಇದ್ರು. ಮಕ್ಕಳು ನೆನೆದರೂ ಪರವಾಗಿಲ್ಲ, ಯಾಕೆಂದರೆ ಚಿಕ್ಕ ವಯಸ್ಸು. ಪ್ರಾಯದವರಿಗೆ ಒಂದು ಎರಡು ಹನಿ ನೀರು ಬಿದ್ದರೆ ಅಥವಾ ಚಳಿಗಾಳಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಆ ಉದಾತ್ತ ಮನಸ್ಸಿನಲ್ಲಿ ಅವರನ್ನು ವೇದಿಕೆ ಮೇಲೆ ಕರೆದದ್ದು ನೋಡಿದಾಗ ಇದು ಬಹಳಷ್ಟು ನನ್ನ ಮನಸ್ಸಿಗೆ ಖುಷಿಯಾಗಿದೆ. ಇಂಥ ಕಾರ್ಯಗಳು ನಮ್ಮಲ್ಲಿ ವಿಶಾಲ ಹೃದಯದಿಂದ ಬಂದಾಗ ಇಸ್ಲಾಮಿನಲ್ಲಿರುವ ನಮ್ಮ ಎಲ್ಲ ತೊಡಕುಗಳನ್ನು ನೀಗಿಸಿ ನಾವು ಒಂದಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳುವ ಮಾತನ್ನು ಹೇಳಿ ಈ ಹುಬ್ಬುರ್ ರಸೂಲ್ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಇದು ಎಲ್ಲರಿಗೂ ತೌಫೀಕಾಗಿ ನೀಡಲಿ ಅಂತ ಹೇಳುವ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್.